We welcome you all in the name of Jesus Christ. ಸತ್ಯವನ್ನು ತಿಳಿದುಕೊಂಡಿರಿ, ಸತ್ಯವು ನಿಮ್ಮನ್ನು ಬಿಡಿಸುವುದು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನ ನಾವೀಗತಲ್ಲಿ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ದೇವರು ಕೊಟ್ಟಂಥ ಅವಕಾಶಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದಿಂದ ಯೋಹಾನ ಬರೆಸುವಾರ್ತೆ 3:3 ವಚನ ನಾವು ಕಲಿಯೋಣ. ಅಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಿಕೋದೇಮನ ಹತ್ರ ಮಾತಾಡುವಾಗ ಯೇಸು ಕ್ರಿಸ್ತರು ಹೇಳುವಂಥ ಮಾತು, ನೀನು ತಿರುಗಿ ಹುಟ್ಟಬೇಕು ಅನ್ನುವಂಥ ಮಾತಿದೆ. ಹಾಗಾಗಿ ತಿರುಗಿ ಹುಟ್ಟೋದಂದರೆ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ತಿರುಗಿ ಹುಟ್ಟಬೇಕನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ರಕ್ಷಣೆಯ ವಿಷಯವನ್ನು, ರಕ್ಷಣೆ ಅಂದರೆ ಏನು ಅನ್ನೋದು ಕೂಡ ನಾವು ನೋಡೋಣ. ಹಿಂದೆ ವಿಡಿಯೋಗಳಲ್ಲಿ ನಾನು ಅದರ ಬಗ್ಗೆ ಮಾತಾಡಿದ್ದೀನಿ, ನೀವು ಅಲ್ಲಿ ಕೂಡ ಮತ್ತೆ ವಿವರವಾಗಿ ನೋಡಬಹುದು. ಇಲ್ಲಿ ಮತ್ತೆ ನಾನು ಅದನ್ನು ಒಂದ್ಸಾರಿ ಮುಖ್ಯವಾದಂಥ ಪಾಯಿಂಟ್ಸ್ಗಳನ್ನು ನೆನಪು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದರೆ ರಕ್ಷಣೆಯ ಪದದ ಅರ್ಥ, ರಕ್ಷಣೆ ಅನ್ನುವಂಥ ಪದವನ್ನು ನಾವು ಉಪಯೋಗಿಸ್ತಾ ಇದ್ವಿ. ಕ್ರೈಸ್ತರಾದ ನಾವು ಭಾಳ ಜನ ದೇವರ ವಾಕ್ಯವನ್ನು ನಂಬುವಂಥವ್ರು, ನಾವು ಏನು ಮಾಡ್ತಾ ಇದ್ವಿ, ಬೈಬಲನ್ನು ದೇವರ ವಾಕ್ಯ ಅಂತೇಳಿ ನಂಬುವಂಥ ನಾವೆಲ್ಲರೂ ರಕ್ಷಣೆಯ ಪದವನ್ನು ನಾವು ಉಪಯೋಗಿಸ್ತಾ ಇದ್ವಿ. ಹಾಗೆ ನಮಗಿರುವಂಥದ್ದು ಮುಖ್ಯವಾದಂಥ ವಿಷಯ ರಕ್ಷಣೆ ಅಂತೇಳಿ. ಹಾಗೆ ಈ ರಕ್ಷಣೆ ಅನ್ನುವಂಥ ಪದವನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಅಂತಂದರೆ ಅದು ಒಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದರಿಂದ. ಹಾಗೆ ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ರಕ್ಷಣೆ ಅನ್ನುವಂಥ ಪದ ಬರೆದಿದ್ದರಿಂದ ನಾವು ಅದನ್ನು ಉಪಯೋಗಿಸ್ಕೊಳ್ಳೋರಾಗಿದ್ವಿ. ಹಾಗೆ ರಕ್ಷಣೆಯ ಪದದ ಒಂದು ಅರ್ಥವೇನು ಅನ್ನುವಂಥದ್ದನ್ನು ನೋಡೋದಾದರೆ ಅಪಾಯದಿಂದ ಪಾರಾಗುವಂಥದ್ದು. ಒಂದೇ ಮಾತಲ್ಲಿ ನಾನು ಹೇಳಕ್ಕೆ ಬಯಸುವಂಥದ್ದು ಅಂದರೆ ಅಪಾಯದಿಂದ ಪಾರಾಗುವಂಥದ್ದು. ಹಾಗಾಗಿ ಏನು ಅಪಾಯ ಇದೆ ಅನ್ನುವಂಥ ವಿಷಯನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನರಕ ಅನ್ನುವಂಥ ಅಪಾಯ ಇದೆ. ಪ್ರಕಟಣೆ 21:8 ವಚನದಲ್ಲಿ ಹೇಳುವ ಹಾಗೆ ನಮಗೆ ನರಕ ಅನ್ನುವಂಥ ಅಪಾಯ ಇದೆ. ಹಾಗೆ ಯಾಕೆ ನರಕ ಅನ್ನುವಂಥ ಅಪಾಯ ಇದೆ ಅಂತಂದರೆ ರೋಮರ ನಾವೆಲ್ಲರೂ ಪಾಪ ಮಾಡಿ ನಾವು ದೇವರ ಮಹಿಮೆನ ಹೊಂದದೇ ಹೋಗಿದ್ದೀವಿ, ಎಲ್ಲರೂ ಪಾಪಿಗಳಾಗಿದ್ವಿ. ಅದಕ್ಕಾಗಿ ನಮಗೇನಾಗಿದೆ, ನರಕ ಅನ್ನೋದು ಇದೆ. ಹಾಗಾಗಿ ನಾವು ಯಾವಾಗ ಪಾಪಿಗಳು ಅನ್ನುವಂಥ ವಿಷಯವನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ಓದುವಾಗ ಭಾಳಷ್ಟು ವಚನಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಒಂದು ವಾಕ್ಯ ನೋಡೋದಾದರೆ ಕೀರ್ತನ 51:5 ವಚನ ನೋಡೋದಾದರೆ ಅಲ್ಲಿ ನಾವು ತಾಯಿಗಳ ಬದಲು ಇರುವಾಗಲೇ ಪಾಪಿಗಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದಾವಿದನ್ನು ಹೇಳುವಂಥ ಮಾತು, ತಾಯಿಯ ಗರ್ಭದಲ್ಲಿ ಇರುವಾಗ ನಾವೇನಾಗಿದ್ದೀವಿ, ಪಾಪಿಯಾಗಿದ್ದೀವಿ ಅಂತೇಳಿ. ಹಾಗಾಗಿ ಈ ತಾಯಿಯ ಗರ್ಭದಲ್ಲಿ ನಾವು ಹೇಗೆ ಪಾಪಿಗಳು ಅನ್ನುವಂಥ ವಿಷಯವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಅದನ್ನು ನಾವು ಅರ್ಥ ಆದರೆ ಆಮೇಲೆ ನಾವು ತಿರುಗುಟ್ಟುವಂಥದ್ದು ಏನು ಅನ್ನೋದು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ತಾಯಿಯ ಗರ್ಭದಲ್ಲೇ ನಾವು ಪಾಪಿಗಳು ಅನ್ನುವಂಥದ್ದು ಯಾಕೆ ಬೈಬಲಲ್ಲಿ ಬರಲ್ಪಟ್ಟಿದೆ ಅಂತಂದರೆ ಅದಾಮ್ ಅವರು ಮೊದಲೇ ಮನುಷ್ಯರು, ಅವರು ಪಾಪ ಮಾಡಿ ಹುಟ್ಟಿದ್ರಿಂದ ನಾವು ಪಾಪಿಗಳೆಂಬುದಾಗಿ. ಹಾಗಾಗಿ ಭಾಳ ಜನ ಏನು ತಿಳ್ಕೊಳ್ತಾರೆ ಅಂತಂದರೆ ಆ ಒಂದು ಲೈಂಗಿಕ ಕ್ರಿಯೆ, ಗಂಡ ಹೆಂಡತಿಯ ಸಂಬಂಧನೇ ಪಾಪ ಎಂಬುದಾಗಿ ಭಾಳಷ್ಟು ಜನ ತಿಳ್ಕೊಳ್ತಾರೆ. ಹಾಗಾಗಿ ಅದು ದೇವರು ಕೊಟ್ಟುವಂಥ ಆಶೀರ್ವಾದ ಆಗಿದೆ, ಹಾಗಾಗಿ ಅದು ಪಾಪ ಅಲ್ಲ. ಮತ್ತು ಮುಖ್ಯವಾಗಿ ಏನಂತಂದರೆ ಸಂತಾನೋತ್ಪತ್ತಿ, ಈ ಲೋಕದಲ್ಲಿ ಮನುಷ್ಯರನ್ನ ಹೆಚ್ಚಿಸೋದಕ್ಕಾಗಿ ದೇವರು ದೇವದೂತರನ್ನ ಎಷ್ಟು ಕೋಟಿ ದೂತರ ಬೇಕೋ ಅಷ್ಟು ದೂತರನ್ನ ಒಂದೇ ಸರಿ ದೇವರು ಮಾಡಿಕೊಂಡಿದ್ದಾರೆ. ಆದರೆ ಮನುಷ್ಯರ ವಿಷಯದಲ್ಲಿ ಬಂದಾಗ ದೇವರು ಹಾಗೆ ಮಾಡಲಿಲ್ಲ. ಅದಕ್ಕಾಗಿ ದೇವರು ಗಂಡು ಹೆಣ್ಣನ್ನಾಗಿ ಮನುಷ್ಯರನ್ನು ಮಾಡಿದ್ದಾರೆ. ಹಾಗೆ ದೇವದೂತರುಗಳ ವಿಷಯದಲ್ಲಿ ಬಂದರೆ ಅವರು ಗಂಡಾಗಲಿ ಹೆಣ್ಣಾಗಲಿ ನಾವು ಅವ್ರ ಬಗ್ಗೆ ಏನು ಕೂಡ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಯಾವುದೇ ಒಂದು ಲಿಂಗದ ವಿಷಯವಾಗಿ ಮಾತಾಡೋಕ್ಕೆ ಸಾಧ್ಯವಿಲ್ಲ, ಮತ್ತು ಅವರ ಸಂತಾನ ಅಭಿವೃದ್ಧಿ ಆಗುವಂಥ ವಿಷಯಗಳೇನು ಕೂಡ ಇಲ್ಲ. ಆದರೆ ಮನುಷ್ಯರ ವಿಷಯದಲ್ಲಿ ಬಂದಾಗ ಏನಾಗಿದೆ, ಅದರ ಸಂತಾನ ಹುಟ್ಟಿಸೋದ್ರಿಂದ ದೇವರು ಗಂಡು ಹೆಣ್ಣನಾಗಿ ಸೃಷ್ಟಿ ಮಾಡಿ, ಮತ್ತು ಅದು ಅದಕ್ಕಾಗಿ ಅದೊಂದು ಆಶೀರ್ವಾದವಾಗಿದೆ, ಮತ್ತು ಅದು ದೇವರು ಮಾಡುವಂಥ ಕಾರ್ಯವಾಗಿದೆ. ಎಲ್ಲರೂ ಮನುಷ್ಯರು ಹುಟ್ಟಬೇಕನ್ನುವಂಥದ್ದಕ್ಕಾಗಿ ಅದಕ್ಕೋಸ್ಕರ ಆ ಒಂದು ಕ್ರಿಯೆ ಏನಾಗಿದೆ, ಆ ಸಂಬಂಧಗಳು ಏನಾಗಿದೆ, ಗಂಡ ಹೆಂಡತಿಯ ಒಂದು ಸಂಬಂಧಗಳು ಅದು ಪಾಪ ಎಂಬುದಾಗಿ ನಾವು ಅದನ್ನು ಹೇಳೋದು ತಪ್ಪಾಗುತ್ತೆ. ಪಾಪ ಆದರೆ ಹೇಗೆ ನಾವು ಪಾಪಿಗಳು, ತಾಯಿ ಗರ್ಭದಲ್ಲಿರುವಾಗಲೇ ಪಾಪಿಗಳು ಅಂತ ದೇವರು ವಾಕ್ಯ ಹೇಳುತ್ತೆ. ಹಾಗಾದರೆ ಹೇಗೆ ಅಂತ ಹೇಳೋದಾದರೆ
ಅದನ್ನು ನಾವು ಉದಾಹರಣೆ ತಗೊಳ್ಳೋದಾದ್ರೆ ನಮಗೆ ಅರ್ಥ ಆಗೋದಕ್ಕಾಗಿ ಉದಾಹರಣೆ ತಗೊಳ್ಳೋದಾದ್ರೆ ಅಲ್ಲಿ ಏನಂತಂದರೆ ಒಂದು ಹೆಣ್ಣಿಗೆ ನಾವು ಭೂಮಿಯಾಗಿ ಹೋಲಿಸ್ಬೋದು ಮತ್ತು ಒಂದು ಪುರುಷನನ್ನು ಒಂದು ಬೀಜಕ್ಕೆ ನಾವು ಹೋಲಿಸುವಂಥದ್ದು. ಹಾಗೆ ಆ ರೀತಿಯಲ್ಲಿ ನಾವು ಹೋಲಿಸುವಾಗ ನಮಗೇನಾಗುತ್ತೆ ಈ ವಿಷಯ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಮತ್ತು ದೇವರ ವಾಕ್ಯ ಕೂಡ ನಮಗೆ ಹಾಗೆ ಮಾತಾಡೋದನ್ನು ನಾವು ನೋಡೋರಾಗಿದ್ವಿ. ಲೂಕನ್ ಸುವಾರ್ತೆಯಲ್ಲಿ ನಮಗೆ ಅದು ಗೊತ್ತಾಗುವಂಥದ್ದಾಗಿದೆ. ಮತ್ತು ನೀವು ಹಾಗೆ ಹುಡುಕ್ತಾ ಹೋಗ್ಬೋದು ಅಂತ ಒಂದು ವಾಕ್ಯಗಳೇ ಎಲ್ಲೆಲ್ಲಿದೆ ಅಂತೇಳಿ ಹಾಗೆ ನಮಗೆ ಅದು ಸಿಗುವಂಥದ್ದಾಗಿರುತ್ತೆ. ಈ ಥರದಲ್ಲಿ ನಾವೇನಾಗಿದ್ವಿ ಯೇಸುವಿನ ಹಾಗೆ ನಾವು ಮತ್ತೊಂದು ಒಳ್ಳೆಯ ಉದಾಹರಣೆ ಏನಂತಂದರೆ ಅದಕ್ಕೆ ನಮಗೆ ದೇವರು ಯೇಸು ಕ್ರಿಸ್ತ ಮಾದರಿಯಾಗಿದ್ದಾರೆ, ಯೇಸುವಿನಷ್ಟು ಪರಿಶುದ್ಧರು ನೀತಿವಂತರು ನಾವು ಆಗಬೇಕಾಗಿದೆ ಅನ್ನೋದು ನಮಗೆ ಅದು ತೋರಿಸ್ಕೊಡ್ತಾ ಇದೆ. ಹೇಗೆ ನಾವು ಪರಿಶುದ್ಧರಾಗಬೇಕು, ಎಷ್ಟು ಪರಿಶುದ್ಧರು ನಾವು ಆಗಬೇಕು ಅನ್ನುವಂಥದ್ದು. ಯೇಸು ಕ್ರಿಸ್ತರು ಆ ರೀತಿಯಲ್ಲಿ ಪರಿಶುದ್ಧರಾಗಿರುವ ಹಾಗೆ ನಾವು ಆದರೆ ನಾವು ಸ್ವರ್ಗಕ್ಕೆ ಹೋಗೋದು ಗ್ಯಾರಂಟಿ. ಆದರೆ ಈ ಒಂದು ವಿಷಯದಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗಿದೆ ಏನಂತಂದರೆ ಇದು ಸಾಧ್ಯನಾ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ. ಯೇಸುವಿನ ಹಾಗೆ ಪರಿಶುದ್ಧರಾಗೋದಕ್ಕೆ ಸಾಧ್ಯನಾ ಅಂತೇಳಿ ಇಲ್ಲಿ ನಾವು ಯಾರ ವ್ಯಕ್ತಿಯನ್ನು ನೋಡಿ ಪರಿಶುದ್ಧರಾಗೋದಲ್ಲ, ಯೇಸುವನ್ನು ನೋಡಿ ಮತ್ತು ಇಡೀ ಬೈಬಲ್ನ ಆಜ್ಞೆಗಳನ್ನೆಲ್ಲ ನೋಡಿ ಅದರ ಮುಂದೆ ನಾವು ನೀತಿವಂತರಾಗೋದಕ್ಕೆ ಸಾಧ್ಯ ಇದೆಯಾ ಅಂತೇಳಿ. ಅದಕ್ಕಾಗಿ ನಾವು ಯಾಕೋಬರದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ಓದಿದರೆ ಅಲ್ಲಿ ನಮಗೆ ಈ ಥರ ವಾಕ್ಯ ನಾವು ನೋಡ್ಬೋದು. ಏನಂತಂದರೆ ಯಾಕೋಬರದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ನಾವು ಓದೋಣ, ಕೇಳಿಸ್ಕೊಳ್ಳೋಣ. ಯಾಕೆಂದರೆ ಯಾವನಾದರೂ ನ್ಯಾಯ ಪ್ರಮಾಣವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಹಾಗೆ ಇಲ್ಲಿ ನಾವು ನೋಡುವಂಥವರಾಗಿದ್ದೀವಿ ದೇವರ ವಾಕ್ಯದಲ್ಲಿ ಏನಂತಂದರೆ ಯಾಕೋಬರದ ಪತ್ರಿಕೆಯಲ್ಲಿ ನಮಗೆ ಬರೀತಾ ಇದ್ದಾರೆ. ರೋಮ ಪತ್ರಿಕೆಯಲ್ಲಿ ನಮಗೆ ಅಲ್ಲಿ ಕೂಡ ನಾವು ನೋಡ್ಬೋದು ಏನಂತಂದರೆ ನಂಬಿಕೆ ಅನ್ನುವಂಥ ಮಾತು. ಇಲ್ಲಿ ನಾವು ನೋಡ್ಬೋದು ಏನಂತಂದರೆ ಕ್ರಿಯೆಗಳು, ಮನುಷ್ಯನ ಒಂದು ಕ್ರಿಯೆಗಳ ಬಗ್ಗೆ ಬರುತ್ತೆ. ಹಾಗಾಗಿ ಇಲ್ಲಿ ಕ್ರಿಯೆಗಳ ವಿಷಯ ಬಂದಾಗ ಯಾಕೋಬನು ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕ್ರಿಯೆಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಾದರೆ ಎಲ್ಲ ಆಜ್ಞೆಗಳನ್ನು ಪಾಲಿಸಬೇಕು ಅಂತೇಳಿ. ಆದರೆ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಒಂದು ನಮಗೆ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದರೆ 100 ಆಜ್ಞೆಗಳಿರೋದಾದರೆ ಆ 100 ಆಜ್ಞೆಗಳಲ್ಲಿ 99 ಪಾಲನೆ ಮಾಡಿ 1 ಆಜ್ಞೆನ ನಾವು ಮೀರೋದಾದರೆ ಅಲ್ಲಿಗೇನಾಯಿತು ಎಲ್ಲವನ್ನ ಮೀರಿದ ಹಾಗೆ ಅಂತೇಳಿ. ಹಾಗಾಗಿ ನಾವು ಸ್ವಲ್ಪ ಗಮನಿಸೋಣ, ನಮ್ಮ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಎಷ್ಟು ಆಜ್ಞೆಗಳನ್ನು ನಾವು ಸಮಯಕ್ಕೆ ಒಂದು ದಿನಕ್ಕೆ ಒಂದು ಗಂಟೆಯಲ್ಲಿ ಎಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಯಾವ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಾಗೋದು ಯಾವಾಗ ನಾವು ಬೈಬಲ್ ಓದಿದರೆ ಅಥವಾ ಯಾರಾದರೂ ವಿಶ್ವಾಸಿಗಳು ಸ್ವಲ್ಪ ದೇವರಲ್ಲಿ ಇದ್ದವರು ದೇವರಲ್ಲಿ ಭಯಭಕ್ತಿ ಇರುವಂಥ ಜೊತೆಗೆ ಮಾತಾಡುವಾಗ ನಮಗೇನಾಗುತ್ತೆ ಗೊತ್ತಾಗುತ್ತೆ ಪಾಪಗಳು ಏನೆಲ್ಲ ಪಾಪಗಳಿದ್ದಾವೆ ಅಂತೇಳಿ. ಆಯಿತಾ, ಅದೇ ರೀತಿಯಲ್ಲಿ ಇಂಥ ಪಾಪಗಳು ನಮ್ಮಲ್ಲಿ ಎಷ್ಟು ಮಟ್ಟಿಗಿದ್ದಾವೆ, ಹಾಗಾದರೆ ನಾವೆಲ್ಲ ಆಜ್ಞೆಗಳನ್ನು ನಾವು ಪಾಲಿಸೋಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇದೆಯಾ? ಹಾಗಾದರೆ ಸಾಧ್ಯವಾಗುವುದಾದರೆ ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ನಮಗೆ ಬರುತ್ತೆ. ಭಾಳ ಜನ ಹೇಳ್ತಾರೆ ಸಾಧ್ಯ ಇದೆ ಎಂಬುದಾಗಿ ಭಾಳ ಜನರ ಹತ್ರ ಮಾತಾಡಿದ್ದೀನಿ, ಭಾಳ ಜನರ ಹತ್ರ ಕೇಳುವಾಗ ಇದೇ ಥರದ್ರ ಕೇಳುವಾಗ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ, ಯಾವ ಧೈರ್ಯದಿಂದ ಅವರು ಆ ಥರ ಹೇಳ್ತಾರೆ ಗೊತ್ತಿಲ್ಲ. ಹಾಗಾಗಿ ನನಗೆ ನಾನು ಸೇವೆ ಮಾಡುವಾಗಲಿ ಅಥವಾ ನಾನು ದೇವರ ವಾಕ್ಯ ಓದುವಾಗಲಿ ನನಗೇನಾಗ್ತಾ ಇತ್ತು, ನನ್ನ ತಪ್ಪುಗಳು ಕಾಣಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ಹೇಳಿದ ಹಾಗೆ ಒಂದು ಆಜ್ಞೆನ ಮೀರಿದ್ರೆ ಎಲ್ಲವನ್ನ ಮಾಡಿದ್ರು ಕೂಡ ಲೆಕ್ಕಕ್ಕಿಲ್ಲ ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಈ ಭೂಮಿ ಮೇಲೆ ಅಂತ ಒಂದು ವ್ಯಕ್ತಿ ಎಲ್ಲಿದ್ದಾರೆ, ಯಾರು ಸಾಧ್ಯ ಅಂತೇಳಿ ಹುಡುಕ್ಬೇಕಾಗುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಅದು ಸಾಧ್ಯ ಇಲ್ಲ ಅನ್ನೋದು ನನಗೆ ಮನವರಿಕೆ ಆಗ್ತಾ ಇತ್ತು. ಹಾಗಾದರೆ ಹೇಗೆ ನೀತಿವಂತರಾಗೋದು ಅಂತಲೇ ಹುಡುಕ್ತಾ ಇದ್ದೆ. ಹಾಗಾಗಿ ನನಗೆ ಕೊನೆಗೆ ಅದು ಸಿಕ್ತು, ಅದಕ್ಕಾಗಿ ಸಿಕ್ಕಿದ್ದಕ್ಕೆ ನಾನು ಇದನ್ನು ನಿಮಗೂ ಹಂಚಿಕೊಳ್ತಾ ಇದ್ದೀನಿ. ಹಾಗಾಗಿ ನಿಮಗೂ ದೇವರು ನನ್ನ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಹೃದಯಗಳನ್ನು ಸಂಧಿಸಿ ದೇವರು ನನಗೆ ಕೊಟ್ಟಿರೋ ಜ್ಞಾನ ಪೌಲನ್ನು ಹೇಳುವ ಹಾಗೆ ಏನಾದರೂ ಒಂದು ವರ ಅವರಿಗೆ ಸಿಗಲಿ ಅನ್ನುವಂಥ ಒಂದು ಪೌಲನ್ನು ಹೇಳ್ತಾರೆ ರೋಮ ಪತ್ರಿಕೆಯಲ್ಲಿ. ಹಾಗೆ ನನ್ನಿಂದ ಯಾರಿಗಾದರೂ ಈ ಒಂದು ವರ ಮುಖ್ಯವಾಗಿ ರಕ್ಷಣೆ ಅನ್ನುವಂಥ ವರ, ಮತ್ತು ಈ ರಕ್ಷಣೆ ಅನ್ನುವಂಥದ್ದು ಏನಂದರೆ ಭಾಳ ಪ್ರಾಮುಖ್ಯವಾದದ್ದು. ಬೇರೆ ವಿಷಯ ನಮಗೆ ಎಷ್ಟು ಏನಾದ್ರು ಗೊತ್ತಾಗುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ, ಆದರೆ ನೀತಿವಂತರಾಗೋದು ಮತ್ತು ರಕ್ಷಣೆ ಆಗೋದು ಇದೆಲ್ಲ ಭಾಳ ಪ್ರಾಮುಖ್ಯ, ಅದು ನಮಗೆ ಭಾಳ ಚೆನ್ನಾಗಿ ಅರ್ಥ ಆಗಬೇಕಾಗಿದೆ. ಹಾಗೆ ಈ ಒಂದು ವಿಷಯ ಅರ್ಥ ಆಯಿತು ಅಂದರೆ ಭಾಳಷ್ಟು ಒಳ್ಳೆಯದು, ಇಲ್ಲ ಅಂತಂದರೆ ನಮ್ಮ ಕ್ರೈಸ್ತ ಜೀವಿತ ಎಲ್ಲ ವ್ಯರ್ಥವಾಗಿರುವಂಥದ್ದು ರೀತಿಯಲ್ಲಿರುತ್ತೆ. ಅದಕ್ಕಾಗಿ ಇಲ್ಲಿ ದೇವರು ಹೇಳುತ್ತೆ ಎಲ್ಲ ಆಜ್ಞೆಗಳನ್ನು ಪಾಲಿಸಿ ಒಂದೇ ಒಂದು ಆಜ್ಞೆಯನ್ನು ಮೀರಿದ್ರು ಕೂಡ ಪಾಪ ಎಂಬುದಾಗಿ ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಥರದಲ್ಲಿ ಈ ಭೂಮಿ ಮೇಲೆ ಯಾರು ಕೂಡ ನಮಗೆ ಸಿಗೋದಿಲ್ಲ, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕಾಗಿಲ್ಲ. ಅದಕ್ಕೆ ಪೌಲನು ಕೂಡ ಹೇಳುವಂಥದ್ದು ನನ್ನ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳ್ತಾನೆ ಏನಂತಂದರೆ ನನ್ನ ಎಲ್ಲ ದೇವರ ಆಜ್ಞೆಗಳನ್ನೆಲ್ಲ ನಾನು ಪಾಲಿಸಿರುವಂಥದ್ದೆಲ್ಲ ಏನಾಗಿದೆ ಕ್ರಿಸ್ತ ನಿಮಿತ್ತವಾಗಿ ಕಸ ಅಂತೇಳಿ ನೆನೆಸ್ತೀನಿ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾನೆ. ಯಾಕಂದರೆ ಅದೆಲ್ಲ ನನ್ನ ನೀತಿವಂತಿಕೆ ತೋರಿಸ್ತಾ ಇಲ್ಲ, ಅದು ಯೇಸು ಕ್ರಿಸ್ತ ಮುಂದೆ ಬಂದರೆ ಅದೆಲ್ಲ ಕಸ ಎಂಬುದಾಗಿ ಪೌಲನು ಹೇಳೋದು ನೋಡ್ತೀವಿ. ಅಪೊಸ್ತಲ ಕೃತ್ಯಗಳ ವಿಷಯದಲ್ಲಿ ಬಂದಾಗ ಪೇತ್ರನು ಕೂಡ ಹೇಳ್ತಾನೆ ಅಂತಂದರೆ ನೀವು ಯಾಕೆ ಜನರ ಮೇಲೆ ನೊಗವನ್ನು ಹೊರಿಸ್ತೀರಾ,
ನಮಗಾಗಲಿ ನಮ್ಮ ಪಿತೃಗಳಾಗಲಿ ಯಾರು ಕೂಡ ಈ ಎಲ್ಲ ಆಜ್ಞೆಗಳನ್ನು ನೋಗವನ್ನ ಹೊರಕಾಗಲಿಲ್ಲ ಮತ್ತೆ ನೀವು ಯಾಕೆ ಜನರ ಮೇಲೆ ಅದನ್ನ ಹೊರಿಸ್ತೀರ ಎಂಬುದಾಗಿ ಅದನ್ನ ನೋಗವನ್ನ ಹೊರುವಂತ ವ್ಯಕ್ತಿಗಳು ಯೋಧತ್ವದಿಂದ ಬಂದಂತವರು ಆ ಆತರದಲ್ಲಿ ಹೇಳುವಾಗ ಅವರ ಮೇಲೆ ಆ ಮಾತನ್ನ ಹೇಳೋದನ್ನ ನೋಡ್ತೀವಿ ಹೀಗೆ ಬಹಳ ಸ್ಟೇಷನ್ ಇದಾವೆ ಮಾತಾಡಕ್ಕೆ ಅದರ ಒಂದೊಂದು ಮಾತುಗಳ ಮಾತ್ರ ಇಲ್ಲಿ ನಿಮಗೆ ಹೇಳಕ್ಕೆ ಬಯಸ್ತಾ ಇದೆ ಹಾಗೆ ತರದಲ್ಲಿ ಇರುವಾಗ ಅದಕ್ಕಾಗಿ ಯೋಹಾನ್ ಬರ ಸುವಾರ್ತೆ 3ನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳುವಂತೇನಂದ್ರೆ ನೀನು ತಿರುಗಿ ಹುಟ್ಟಿದ್ರೆ ನೀನು ನೀತಿವಂತನಾಗಿ ಹುಟ್ತೀಯ ನೀನು ತಿರುಗಿ ಹುಟ್ಟಿದ್ರೆ ನೀನು ಪರಲೋಕ ರಾಜ್ಯಕ್ಕೆ ಸೇರ್ತೀಯ ಪರಲೋಕ ರಾಜ್ಯವನ್ನ ನೋಡ್ತೀಯ ಇಲ್ಲ ಅಂದ್ರೆ ನೋಡಕ ಆಗೋದಿಲ್ಲ ಅಂತಾಗಿ ನಿಕೋದೇಮನಿಗೆ ಯೋಹಾನ್ ಸುವಾರ್ತೆ 3ನೇ ವಚನದಲ್ಲಿ ನಾವು ಅದನ್ನ ನೋಡಬಹುದು ಓಕೆ ಓದೋಣ ಯೋಹಾನ್ ಸುವಾರ್ತೆ 3ನೇ ವಚನ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೋಡಲಾರನು ಅಂದನು ಹಾಗಾಗಿ ನಾವು ಇಲ್ಲಿ ನೋಡಿ ತಿರುಗಿ ಹುಟ್ಟಲಿಲ್ಲ ಅಂದ್ರೆ ಅಂದ್ರೆ ಇಲ್ಲಿ ಏನಂದ್ರೆ ತಿರುಗಿ ಹುಟ್ಟಬೇಕಾಗಿದೆ ಹಾಗಾಗಿ ಯಾವ ಒಂದು ವ್ಯಕ್ತಿ ಈಗ ನಮಗೆ ಇದೆಲ್ಲ ಗೊತ್ತಿದೆ ಈ ಪದಗಳು ಉಪಯೋಗಿಸ್ತಾ ಇದ್ದೀವಿ ಆದ್ರೆ ತಿರುಗಿ ಹುಟ್ಟೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರಿಂದ ನಾನು ಇಲ್ಲಿ ಸ್ವಲ್ಪ ನಿಮಗೆ ಇವತ್ತು ನನ್ನ ಈ ಒಂದು ಸಂದೇಶ ಮುಖ್ಯವಾದ ಭಾಗ ಪ್ರಾರಂಭದಲ್ಲಿ ಹೇಳಿದೆ ಹಾಗೆ ಇದು ಮುಖ್ಯವಾದ ವಿಷಯ ನಾನು ಹೇಳ್ತಾ ಇದ್ದೀನಿ ಪಾಪಿಗಳು ಹೇಗೆ ಅಂತ ಹೇಳಿ ನಾನು ನಿಮಗೆ ಹೇಳಿದ ಹಾಗೆ ಈಗ ಇಲ್ಲಿ ನಾವು ನೀತಿವಂತರ ಆಗೋದು ಹೇಗೆ ಅನ್ನೋದು ಕೂಡ ಶಾರ್ಟ್ ಆಗಿ ಅದನ್ನು ಹೇಳಕ್ಕೆ ಬಯಸ್ತೀನಿ ಇಲ್ಲಿ 3ನೇ ವಚನದಲ್ಲಿ ಹೇಳಿದ ತಿರುಗಿ ಹುಟ್ಟೋದು ಹುಟ್ಟದಿದ್ದರೆ ಅನ್ನುವಂಥ ಮಾತು ಯಾವ ವ್ಯಕ್ತಿ ತಿರುಗಿ ಹುಟ್ಟಲೋ ಅವನು ದೇವರಾಜ್ಯವನ್ನು ಕಾಣೋದಿಲ್ಲ ಅಂತೇಳಿ ಹಾಗೆ ನಾವು ತಿರುಗಿ ಹುಟ್ಟಬೇಕು ಹಾಗೆ ತಿರುಗಿ ಹುಟ್ಟುವಾಗ ಏನಾಗ್ತಿದ್ದಾಗತ್ತಂದ್ರೆ ತಿರುಗಿ ಹುಟ್ಟುವಾಗ ಏನಾಗಿದೆ ಅಂದ್ರೆ ಅವನು ಹೇಗೆ ತಾಯಿ ಗರ್ಭದಲ್ಲಿ ಹುಟ್ಟುವಾಗ ಪಾಪಿಯಾಗಿ ಹುಟ್ಟಿದ್ದನೋ ಅದೇ ರೀತಿಯಲ್ಲಿ ಈಗ ತಿರುಗಿ ಹುಟ್ಟುವಂತ ವ್ಯಕ್ತಿ ಏನಾಗಿದ್ದಾನೆ ನೀತಿವಂತನಾಗಿ ಹುಟ್ಟುತ್ತಾ ಇರುವಂಥದ್ದು ಹಾಗಾದ್ರೆ ನೀತಿವಂತನಾಗಿ ಹೇಗೆ ಹುಟ್ಟುತ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾಗಿದೆ ರೋಮ ಬರೆದ ಪತ್ರಿಕೆ 8:3 ವಚನವನ್ನು ಓದೋಣ ನ್ಯಾಯ ಪ್ರಮಾಣವು ಶರೀರದ ಮೂಲಕ ನಿರ್ಬಲವಾಗಿ ಯಾವುದನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು ಹೇಗೆಂದರೆ ಆತನು ತನ್ನ ಸ್ವಂತ ಮಗನನ್ನು ಪಾಪ ಶರೀರದ ಹೋಲಿಕೆಯಲ್ಲಿ ಕಳುಹಿಸಿ ಪಾಪಕ್ಕಾಗಿ ಆ ಶರೀರದಲ್ಲಿಯೇ ಪಾಪವನ್ನು ದಂಡಿಸಿದನು ಇಲ್ಲಿ ನಾವು ನೋಡುವಂಥದ್ದು ಏನಂದ್ರೆ ನೀವು ಎಲ್ಲ ವಿಷಯಗಳಿಗೆ ನಾನೇನು ಮಾತಾಡ್ತಾ ಇದ್ದೀನಿ ಇದೇ ತರದಲ್ಲಿ ರೋಮ ಪತ್ರಿಕೆ ಪುಸ್ತಕದಲ್ಲಿ ಫುಲ್ ಪೌಲನ್ ಏನ್ ಮಾಡ್ತಾ ಇದ್ದಾರೆ ವಿವರವಾಗಿ ಒಂದೊಂದಾಗಿ ಮಾತಾಡ್ತಾ ಇದ್ದಾರೆ ಹೇಗೆ ನಾವು ಪಾಪಿಗಳಾಗಿದ್ವಿ ಯಾರೆಲ್ಲರೂ ಪಾಪಿಗಳಾಗಿದ್ದಾರೆ ಯಹೂದ್ಯರಾಗಲಿ ಗ್ರೀಕರಾಗಲಿ ಅಮೇರಾಗಲಿ ಎಲ್ಲರೂ ಹೇಗೆ ಪಾಪಿಗಳಾಗಿದ್ದಾರೆ ಮತ್ತೆ ಹೇಗೆ ನಾವು ಪರಿಶುದ್ಧರಾಗಲು ಸಾಧ್ಯ ಅಥವಾ ಕೆಲವು ಉದಾಹರಣೆಗಳು ಅಬ್ರಹಾಮ್ ವಿಷಯದಲ್ಲಿ ಅವರೆಲ್ಲ ಉದಾಹರಣೆ ತಗೊಂಡು ಅವರೆಲ್ಲ ಹೇಗೆ ಪರಿಶುದ್ಧರಾದ್ರು ಅವರೆಲ್ಲ ಹೇಗೆ ನೀತಿವಂತರಾದ್ರು ಅನ್ನೋದನ್ನ ಹೇಳ್ತಾ ಅವರಿಂದ ಸಾಧ್ಯವಾಯ್ತಾ ಅದು ಹೇಗೆ ಸಾಧ್ಯವಾಯ್ತು ಅನ್ನೋದನ್ನ ಮಾತಾಡ್ತಾ ಬರ್ತಾ ಅದಕ್ಕಾಗಿ ಇಲ್ಲಿ ರೋಮ 8:3 ವಚನದಲ್ಲಿ ಬಂದಾಗ ನ್ಯಾಯ ಪ್ರಮಾಣ ಅನ್ನುವಂಥದ್ದು ಇಲ್ಲಿ ಕೆಜಿ ಬೈಬಲ್ ಅಲ್ಲಿ ಇರುವಂಥದ್ದು ಅಂದ್ರೆ ಧರ್ಮಶಾಸ್ತ್ರ ಅಂದ್ರೆ ಅದಕ್ಕೆ ಬೈಬಲ್ಗೆ ಇರುವಂತಹ ಹೆಸರುಗಳಿದು ಬೈಬಲ್ ಈ ಬೈಬಲ್ ಅನ್ನ ಬೈಬಲ್ ಮೂಲಕವಾಗಿ ದೇವರ ಆಜ್ಞೆಗಳ ಮೂಲಕವಾಗಿ ಏನಾಗಲಿಲ್ಲ ಮನುಷ್ಯನಿಗೆ ಪರಿಶುದ್ಧತೆ ಸಿಗ್ಲಿ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇರೋದು ಇನ್ನೊಂದ್ಸಾರಿ ಅದು ಓದನ ಭಾಗ ಮೊದಲನೇ ಭಾಗ 8:3 ವಚನ ನ್ಯಾಯ ಪ್ರಮಾಣವು ಶರೀರದ ಮೂಲಕ ನಿರ್ಬಲವಾಗಿ ಯಾವುದನ್ನು ಮಾಡಲಾರದೆ ಇತ್ತು ಇಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ ನ್ಯಾಯ ಪ್ರಮಾಣ ಅಥವಾ ಬೈಬಲಿಂದ ಅಥವಾ ಧರ್ಮಶಾಸ್ತ್ರದಿಂದ ಅಥವಾ ದೇವರ ವಾಕ್ಯದಿಂದ ಈ ಶರೀರದ ಮೂಲಕವಾಗಿ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಪರಿಶುದ್ಧತೆ ನಮಗೆ ಸಾಧ್ಯವಾಗಲಿಲ್ಲ ನೀತಿವಂತಿಕೆ ನಮಗೆ ಸಾಧ್ಯವಾಗಲಿಲ್ಲ ಅನ್ನೋದನ್ನು ದೇವರ ವಾಕ್ಯ ಪೌಲನು ರೋಮಾಪುರದ ಪತ್ರಿಕೆಯಲ್ಲಿ ಬರೆಯುವಾಗ ಅದನ್ನ ಹೇಳ್ತಾರೆ ಏನು ನಮಗೆ ಅದು ಮಾಡಕ್ ಸಾಧ್ಯವಾಗಲಿಲ್ಲವೋ ಹಾಗಾದ್ರೆ ಯಾವ್ದರಿಂದ ಸಾಧ್ಯ ಮಾಡಲ್ಪಡ್ತು ಅದನ್ನು ದೇವರೇ ಮಾಡಿದನು ಅದನ್ನೇ ಯಾರು ಮಾಡಿದ್ದು ದೇವರು ಮಾಡಿದ್ದು ನೀತಿವಂತಿಕೆನ ಈಗ ನಾವು ಪಾಪಿಗಳ ಹುಟ್ಟಿದ್ದು ಕೂಡ ಏನಾಗಿದೆ ಇಲ್ಲಿ ಯಾರು ನಾವ್ಯಾರು ಯಾವುದೋ ಪಾಪವನ್ನು ಮಾಡಿಬಿಟ್ಟು ಪಾಪಿಗಳಲ್ಲ ಪಾಪಿಗಳಾಗಿರೋದ್ರಿಂದಲೇ ಪಾಪ ನಾವೇನ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅನ್ನೋದನ್ನ ಯಾವಾಗಲೂ ಕೂಡ ನಾವು ಗಮನಿಸಬೇಕಾಗಿದೆ ಸಣ್ಣಿರುವಾಗಿಂದ ತಾಯಿ ಗರ್ಭದಲ್ಲಿ ಇರುವಾಗಲ ನಾವೇನಾಗಿದ್ದೀವಿ ಪಾಪಿಗಳಾಗಿದ್ದೀವಿ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಅವ್ರ ಮೂಲಕವಾಗಿ ನಾವು ಕೆಲವು ಪಾಪಗಳನ್ನ ಬೆಳೆಸ್ಕೊಳ್ತಾ ಬರ್ತೀವಿ ಎಲ್ಲಾ ಕೆಟ್ಟದನ್ನ ನಮ್ಮೊಳಗೆ ಇದೆ ಆದ್ರೆ ಅದನ್ನ ಏನ್ ಮಾಡ್ತೀವಿ ಬೆಳೆಸ್ಕೊಳ್ತಾ ಒಬ್ಬರು ಒಂದೊಂದು ರೀತಿಯಲ್ಲಿ ಪಾಪದಲ್ಲಿ ಬೆಳವಣಿಗೆ ಹೆಚ್ಚಾಗ್ತಾ ಹೋಗ್ತಿರ್ತಾರೆ ಹಾಗಾಗಿ ಅದು ಏನಂದ್ರೆ ನಮ್ಮ ತಾಯಿ ಗರ್ಭದಿಂದ ನಾವು ಪಾಪಿಗಳಾಗಿರೋದ್ರಿಂದ ಹಾಗೆ ಅದೇ ತರದಲ್ಲಿ ಈಗ ಇಲ್ಲಿ ಏನಾಗಿದೆ ತಿರುಗಿ ಹುಟ್ಟೋದ್ರಿಂದ ನಮಗೇನಾಗಿದೆ ನೀತಿವಂತಿಕೆ ದೇವರು ಕೊಡುವಂಥದ್ದು ಇದು ನಮ್ಮ ಯಾರದ ಒಂದು ಆಲೋಚನೆಗಳಲ್ಲ ಇದು ದೇವರ ಒಂದು ಯೋಜನೆಗಳಾಗಿದೆ ದೇವರ ಒಂದು ವ್ಯವಸ್ಥೆ ಆಗಿದೆ ಹಾಗೆ ನಾವೆಲ್ಲರೂ ಅಲ್ಲಿಗೆ ಬರಬೇಕಾಗಿದೆ ಹಾಗೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ಇನ್ನೊಂದು ವಿಷಯ ಇಲ್ಲಿ ನಿಮಗೆ ನಾನು ಹೇಳಕ್ಕೆ ಬಯಸೋದೇನೆಂದ್ರೆ ಏನಂತಂದ್ರೆ ದೇವರವಾಗಿ ಯಾಕೋಬ್ಬ ಬರ್ತದೆ ಪತ್ರಿಕೆ 2:10 ಹೇಳಿದ ಹಾಗೆ ಎಲ್ಲ ಆಜ್ಞೆಗಳನ್ನು ಪಾಲಿಸಿ ಒಂದು ಆಜ್ಞೆನ ಮೀರಿದ್ರೆ
पाप शरीर होलिक कड़ी पाप आ शरीर पाप दंड मनुष्य पापन दंडने दंडने मनुष्य बिगड़ आगे येसु क्रिस्तर लोक दी शरीर येसु क्रिस्तर देवर मगन लोक के बंद नमे हुटी लोक दी हुट्टुवागा नमगे पापिया हुट्टलिल्ल हुट्टुवागलू परिशुद्धवागि अदक्कागि ऐनागित्तु अंद्रे येसु क्रिस्तरिगे योसेफ बेकागिरलिल्ल मरियळ ओंदु हेण्णु मात्र भूमि मात्र बेकागित्तु अदक्कागि येसु आ रीतियल्लि जनिसिदरु याके कन्निकेयल्लि जनिसिदरु अदक्के प्रवादने मातुगळिदावे देवर वाक्यगळु कोडल्पट्टिदे ऐनंतंद्रे कन्निकेयल्लि जनिसोनु अथवा स्त्रीय संतानो निन्न तलेयन्न जज्जुवुदेंबुदागि ಇದನ್ನ ನೋಡ್ತೀವಿ ಅಂದ್ರೆ ಇದನ್ನ ಪಾಪವನ್ನು ಸೋಲಿಸೋದು ಅಥವಾ ಪಾಪದ ಮೇಲೆ ಜಯವನ್ನು ಹೊಂದಿ ಪರಿಶುದ್ಧತೆ ಉಳಿಸಿಕೊಳ್ಳೋ ಯಾರಂದ್ರೆ ಅದು ಯೇಸುಕ್ರಿಸ್ತರು ಹಾಗೆ ಯೇಸುಕ್ರಿಸ್ತರು ಅದನ್ನ ಈ ಲೋಕಕ್ಕೆ ಬಂದು ಆ ಕಾರ್ಯವನ್ನ ದಂಡನೆ ಆ ಕೊಡೋದರ ಮೂಲಕವಾಗಿ ಬಿಡುಗಡೆನ ಕೊಟ್ಟಿದ್ದಾರೆ ಹಾಗಾಗಿ ಇದು ನಮಗೆ ಏನಾಗಿದೆ ನೀತಿವಂತಿಕೆ ನಮಗೆ ಸಿಗುವಂತದಾಗಿದೆ ಅಂದ್ರೆ ಈಗ ಯೇಸುವಿನ ಮೂಲಕವಾಗಿ ನಮಗೆ ಏನಾಗಿದೆ ಅದು ಪರಿಶುದ್ಧತೆ ಸಿಗುವಂತದಾಗಿದೆ ಅದಕ್ಕೆ ಇಲ್ಲಿ ಏನು ಆಗಬೇಕಾಗಿದೆ ತಿರುಗುಟ್ಟಬೇಕು ಅನ್ನೋ ಒಂದು ವಿಷಯ ನಾವು ಗಮನದಲ್ಲಿಟ್ಕೊಳ್ಬೇಕು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಮೂರನೇ ವಚನ ಓದಿದ ಹಾಗೆ ಈಗ ಹುಟ್ಟುವಂತದ ಬಗ್ಗೆ ಬಂದಾಗ ಆ ದೇವರ ವಾಕ್ಯದಲ್ಲಿ ನೋಡುವಾಗ ಏನಂದ್ರೆ ರೋಮ 10ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡೋಣ ನೀನು ಕರ್ತನಾದ ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಈ ತರದಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ನೋಡಬಹುದು ಹೇಗಂದ್ರೆ ಯೇಸುಕ್ರಿಸ್ತನ ನಾವು ನಂಬೋದರಿಂದ ನಮಗೆ ರಕ್ಷಣೆ ಅಂದ್ರೆ ನೀತಿವಂತಿಕೆ ಹಾಗೆ ರಕ್ಷಣೆ ಅನ್ನುವಂತ ಪದ ಏನಂತಂದ್ರೆ ಅಪಾಯದಿಂದ ಪಾರಾಗೋದು ಹಾಗಾಗಿ ಯಾರು ನರಕದಿಂದ ಪಾರಾಗಿದಾರೋ ಅಂತವ್ರು ಮಾತ್ರ ನನಗೆ ರಕ್ಷಣೆ ಆಗಿದೆ ಅನ್ನೋ ಪದನ್ನ ಉಪಯೋಗಿಸಬೇಕಾಗಿದೆ ಇವತ್ತು ಏನಾಗಿದೆ ಎಲ್ಲರೂ ಬಹಳ ಜನ ಹೇಳ್ತಾರೆ ನನಗೆ ರಕ್ಷಣೆ ಆಗಿದೆ ಎಂಬುದಾಗಿ ನೀತಿವಂತಿಕೆ ಇದೆಯಾ ಅಂತ ಕೇಳಿದ್ರೆ ನೂರಕ್ಕೆ ನೂರು ಪರಿಶುದ್ಧತೆ ಇದೆಯಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಹಾಗಾಗಿ ನೀತಿವಂತರ ಆಗೋದು ಹೇಗೆ ಅಂತ ಕೇಳಿದ್ರೆ ನಮಗೆ ಗೊತ್ತಾಗುವಂತಿಲ್ಲ ಆ ತರದಲ್ಲೇ ಆಗ್ಬಿಟ್ಟಿದೆ ಅದಕ್ಕಾಗಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂದ್ರೆ ಯೇಸು ಕ್ರಿಸ್ತರ ಮೂಲಕವಾಗಿ ನಮಗೆ ಅದು ನೀತಿವಂತಿಕೆ ಯೇಸು ಕ್ರಿಸ್ತ ಸುವಾರ್ತೆಯನ್ನ ನಾವು ನಂಬೋದು ಅದಕ್ಕಾಗಿ ಲೂಕನ್ ಸುವಾರ್ತೆ 8ನೇ ಅಧ್ಯಾಯ 11 ಮತ್ತು 12ನೇ ವಚನ ಓದಿದ್ರೆ ಅಲ್ಲಿ ಸುವಾರ್ತೆಗೆ ಬೀಜವನ್ನು ಎಂಬುದಾಗಿ ಹೇಳುವಂಥದ್ದು ಆಮೇಲೆ ನಮ್ಮ ಹೃದಯಕ್ಕೆ ಭೂಮಿ ಅನ್ನೋದನ್ನ ನಾವು ಅಲ್ಲಿ ಎರಡು ವಾಕ್ಯಗಳನ್ನ ನೋಡೋಣ ಮೊದಲನೇದಾಗಿ ಸುವಾರ್ತೆ ಅನ್ನೋದು ಬೀಜಕ್ಕೆ ದೇವರ ವಾಕ್ಯಕ್ಕೆ ಬೀಜ ಎಂಬುದಾಗಿ ಹೇಳುವಂಥದ್ದನ್ನ ಲೂಕ 8ನೇ ಅಧ್ಯಾಯ 11 12ನೇ ವಚನ ನೋಡೋಣ ಆ ಸಾಮ್ಯವು ಇದೆ ಬೀಜವು ದೇವರ ವಾಕ್ಯವೇ ವಾಕ್ಯವನ್ನು ಕೇಳಿದವರು ನಂಬಿ ರಕ್ಷಣೆ ಹೊಂದಿಕೊಳ್ಳದಂತೆ ಸೈತಾನನು ಬಂದು ಅವರ ಹೃದಯದೊಳಗಿಂದ ಆ ವಾಕ್ಯವನ್ನು ತೆಗೆದು ಬಿಡುವನು
ಇವರೆ ಆ ದಾರಿಯ ಮಗ್ಗುಲಾಗಿರುವರು ಇಲ್ಲಿ ನಮಗೆ ಸಾಮ್ಯ ಗೊತ್ತಿದೆ ಏನಂದ್ರೆ ಯೇಸುಕ್ರಿಸ್ತರು ಹೇಳ್ತಾರೆ ಬೀಜವನ್ನು ಬಿತ್ತಕ್ಕೆ ಹೋಗ್ತಾನೆ ಹಾಗಾಗಿ ನಾಲ್ಕು ಸ್ಥಳಗಳಲ್ಲಿ ಬೀಜವನ್ನು ಬಿಡುವಂತದ್ದು ಹಾಗೆ ಈ ಒಟ್ಟು ವಿಷಯ ಬಂದಾಗ ದೇವರು ಅದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ದೇವರ ವಾಕ್ಯ ಏನಾಗಿದೆ ಬೀಜಕ್ಕೆ ಹೋಲಿಕೆಯಾಗಿದೆ ಹಾಗಾಗಿ ಒಂದು ಸೈತಾನ ಏನು ಮಾಡ್ತಾ ಇದ್ದಾನೆ ಈ ಒಂದು ವಾಕ್ಯ ನೀತಿವಂತರಾಗುವಂತ ವಾಕ್ಯ ಸುವಾರ್ತೆ ನಮ್ಮಲ್ಲಿ ಬಿತ್ತಲ್ಪಡುವಾಗ ಅದು ಬಿತ್ತು ಅಲ್ಲಿ ಇರಬಾರದು ಅದನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ಸೈತಾನ ಪ್ರಯತ್ನ ಮಾಡ್ತಾ ಇದ್ದಾನೆ ಹಾಗಾಗಿ ಇವತ್ತು ನಮ್ಮ ಹೃದಯಗಳಲ್ಲಿ ಅದೇ ತರ ಆಗಿದೆಯಾ ನಾವು ಆ ರೀತಿ ಮೋಸ ಹೋಗ್ತಾ ಇದೀವಾ ಕ್ರೈಸ್ತರ ಮುಂದಾಗಿ ಹೇಳ್ಕೊಂಡು ಮೋಸ ಹೋಗ್ತಾ ಇದೀವಿ ಎಂಬುದಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ ನಾವು ನಂಬಿರುವಂತ ನಂಬಿಕೆ ಇಷ್ಟು ವರ್ಷಗಳು ಅದಕ್ಕಾಗಿ ಯೇಸು ಕ್ರಿಸ್ತರಿಗೋಸ್ಕರ ನಾವು ಪಟ್ಟಿರೋ ಪ್ರಯಾಸಗಳು ಮಾಡಿರೋ ಸೇವೆಗಳು ಎಲ್ಲವೂ ವ್ಯರ್ಥವಾಗಿ ದೇವರ ಮುಂದೆ ಯಾವ ಒಂದು ಲೆಕ್ಕಕ್ಕಿಲ್ಲದವರಾಗಿಬಿಡ್ತೀವ ಎಂಬುದಾಗಿ ನಮ್ಮನ್ನು ಗಮನಿಸೋಣ ಅದಕ್ಕಾಗಿ ಇಲ್ಲಿ ಒಂದು ವಾಕ್ಯ ನಾವು ನೋಡಬಹುದು ಏನಂದ್ರೆ ದೇವರ ವಾಕ್ಯ ಏನಾಗಿದೆ ಬೀಜಕ್ಕೆ ಹೋಲಿಸಿದ್ದಾರೆ ಹಾಗಾಗಿ ಸುವಾರ್ತೆಯನ್ನು ಕೂಡ ನಾವಿಲ್ಲಿ ರೋಮ 10 9 ವಚನದಲ್ಲಿ ಹೇಳಿದ ಹಾಗೆ ಆ ಸುವಾರ್ತೆ ಏನಾಗಿದೆ ನಾವು ನಂಬುವಂಥದ್ದು ಹಾಗೆ ಅದು ಬೀಜಕ್ಕೆ ಹೋಲಿಕೆಯಾಗಿ ನೋಡೋಣ ಆಮೇಲೆ ಇನ್ನೊಂದು ವಾಕ್ಯ ಮಾರ್ಕನ ಸುವಾರ್ತೆ 4:14-15 ವಚನ ಓದಿದ್ರೆ ಅಲ್ಲಿ ಭೂಮಿ ಏನಾಗಿದೆ ನಮ್ಮ ಹೃದಯ ಅಂತ ಭೂಮಿ ಏನಾಗಿದೆ ಅದು ಮಣ್ಣಿಗೆ ಹೋಲಿಕೆ ಅನ್ನೋದನ್ನ ನೋಡಬಹುದು ಬಿತ್ತುವವನು ವಾಕ್ಯವನ್ನೇ ಬಿತ್ತುತ್ತಾನೆ ದಾರಿಯ ಮಗ್ಗುಲಲ್ಲಿ ವಾಕ್ಯವು ಬಿತ್ತಲ್ಪಟ್ಟವರು ಇವರೇ ಇವರು ಕೇಳಿದಾಗ ಸೈತಾನನು ಕೂಡಲೇ ಬಂದು ಅವರ ಹೃದಯಗಳಲ್ಲಿ ಬಿತ್ತಲ್ಪಟ್ಟಿದ್ದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ ಹಾಗಿಲ್ಲಿ ನೋಡ್ರಿ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟ ವಾಕ್ಯ ಹಾಗಾಗಿ ನಮ್ಮ ಹೃದಯ ಏನಾಗಿದೆ ಭೂಮಿಗೆ ಹೋಲಿಕೆಯಾಗಿದೆ ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಏನೇ ಮಾತಾಡಿದ್ರು ದೇವರ ವಾಕ್ಯ ಅದರಲ್ಲಿ ಇರುವಂಥ ವಿಷಯಗಳನ್ನೇ ಮಾತಾಡೋಕ್ಕೆ ನನಗಿರೋ ಧೈರ್ಯ ಹಾಗೆ ನನಗೆ ಧೈರ್ಯ ಇಲ್ಲ ಅಂದರೆ ನನಗೆ ಧೈರ್ಯ ಸಾಧ್ಯತೆ ಇಲ್ಲವೇ ಇಲ್ಲ ನಾನು ಮಾತಾಡಬೇಕು ಅಂದರೆ ಅದಕ್ಕೋಸ್ಕರ ನಾನು ಕೂಡ ನಿಮ್ಮ ಹಾಗೆ ಮನುಷ್ಯನು ನಾನು ಕೂಡ ಈ ರೀತಿಯಲ್ಲಿ ಆಲೋಚನೆ ಮಾಡಿ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದು ಮತ್ತು ನಮ್ಮೆಲ್ಲರಿಗೂ ಅರ್ಥ ಆಗುವ ಹಾಗೆ ನನಗೆ ಅರ್ಥ ಆದ ಹಾಗೆ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ನಾನು ಮಾತಾಡೋದಕ್ಕಾಗಿ ಪ್ರಯತ್ನ ಮಾಡುವಂಥ ವಿಷಯಗಳು ಅದಕ್ಕೋಸ್ಕರ ನಿಮಗೆ ಯಾರಿಗಾದರೂ ಅರ್ಥವಾಗದಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ಥರದಲ್ಲಿ ಈ ಎಲ್ಲ ವಿಷಯಗಳಲ್ಲಿ ನೀವು ನಮ್ಮ ಹತ್ರ ಮತ್ತೆ ಮಾತನಾಡ್ಬೋದು ಕೇಳ್ಬೋದು ನಮ್ಮ ನಂಬರಲ್ಲಿ ಇರುತ್ತೆ ಹಾಗಾಗಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ನೀವು ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸ್ಬೋದು ಹಾಗೆ ಏನಂತೇಳಿ ಏನಂದರೆ ಮುಖ್ಯವಾಗಿ ಏನಂದರೆ ನಾವೆಲ್ಲರೂ ಸೇರಿ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ ಹಾಗಾಗಿ ಆ ಸತ್ಯ ಕಡೆ ಬಂದು ನಾವು ಬಿಡುಗಡೆ ಹೊಂದೋಣ ಹಾಗಾಗಿ ನನಗೆ ಬಿಡುಗಡೆ ಆಗಿರೋದನ್ನು ನಿಮಗೆ ಕೂಡ ಅದೇ ಬಿಡುಗಡೆ ಆಗಲಿ ಅನ್ನೋಂಥ ಉದ್ದೇಶದೊಂದಿಗೆ ಇದನ್ನು ಹಂಚ್ತಾ ಇರೋದು ಅದಕ್ಕಾಗಿ ಇಲ್ಲಿ ನಾವು ನೋಡಿದ್ವಿ 2 ವಿಷಯಗಳು ಲೂಕ 8 ಮತ್ತು ಮಾರ್ಕ 4 ನೋಡಿದ್ವಿ ಏನಂತಂದರೆ ದೇವರ ವಾಕ್ಯ ಬೀಜಕ್ಕೆ ಹೋಲಿಕೆಯಾಗಿದೆ ಅದೇ ರೀತಿಯಲ್ಲಿ ನಮ್ಮ ಹೃದಯ ಭೂಮಿಗೆ ಹೋಲಿಕೆಯಾಗಿದೆ ಹಾಗಾಗಿ ಈಗೇನಾಗಿದೆ ತಿರುಗಿ ಹುಟ್ಟೋದಂದ್ರೆ ಏನು ಅನ್ನೋದು ವಿಷಯನ ಈಗ ನಾವು ಸ್ವಲ್ಪ ನೋಡಬೇಕಾಗಿದೆ ಹಾಗೆ ಹುಟ್ಟಬೇಕಂದ್ರೆ ಏನಾಗಿದೆ ಒಂದು ಬೀಜ ಬೇಕು ಒಂದು ಭೂಮಿ ಬೇಕು ಗಿಡದ ವಿಷಯದಲ್ಲಿ ತಗೊಂಡ್ರೆ ನಮಗೆ ಅರ್ಥ ಆಗೋದಕ್ಕೆ ಹಾಗಾಗಿ ಆ ಒಂದು ಬೀಜ ಭೂಮಿಗೆ ಹಾಕಿದರೆ ಅದು ಮೊಳಕೆ ಮಾಡೋದು ಏನಾಗುತ್ತೆ ಗಿಡ ಆಗಿ ಬರುತ್ತೆ ಸೇಮ್ ಅದೇ ರೀತಿ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ 2:37 ವಚನ ಓದುವಾಗ ಅಲ್ಲಿ ನಾವು ಪೇತ್ರನ ವಾಕ್ಯ ಕೊಡುವಾಗ ಅಲ್ಲಿ ಜನ ಹೇಳುವಂತ ಮಾತ್ರ ನೋಡ್ತೀವಿ ನಮಗೆ ಹಲ್ಲುಗು ನಟ್ಟಂತ ಆಯ್ತು ಎಂಬುದಾಗಿ ಅವ್ರು ಹೇಳ್ತಾರೆ ನಮ್ಮ ಹೃದಯದಲ್ಲಿ ಹಲ್ಲುಗು ನಟ್ಟಂತ ಆಯ್ತು ಎಂಬುದಾಗಿ ಹೇಳೋದನ್ನು ನೋಡ್ತಾ ಇದ್ವಿ ಹಾಗೆ ಆ ಥರದಲ್ಲಿ ಆ ಮಾತು ಅಂದ್ರೆ ಅಲ್ಲಿ ತಿರುಗಿ ಹುಟ್ಟುವಂತ ಅನುಭವ ಓಕೆನಾ ಹಾಗೆ ತಿರುಗಿ ಹುಟ್ಟುವಂತ ಅನುಭವ ನಮಗೇನ್ ಮಾಡ್ತಾ ಇದೆ ಅದು ಈಗ ಭೂಮಿಯಲ್ಲಿ ಹೇಗೆ ಆ ಭೂಮಿ ಎಲ್ಲ ಒಂದು ಡೆವಲಪ್ ಇರುತ್ತೆ ಬೀಜ ಇರುತ್ತೆ ಅದು ಏನಾಗುತ್ತೆ ಮೊಳಕೆ ಹೊಡೆದಾಗ ಏನಾಗುತ್ತೆ ಭೂಮಿ ಒಂದು ತುಂಡಾದ ಹಾಗೆ ನಾವಲ್ಲಿ ನೋಡ್ತೀವಿ ಅಲ್ಲಿ ಬಿರುಕು ಬಿಡುತ್ತೆ ಅಥವಾ ಸ್ವಲ್ಪ ಅಲ್ಲಿ ಅಗ್ಲ ಆಗುದನ್ನು ನೋಡ್ತೀವಿ ಯಾಕಂದ್ರೆ ಬೀಜ ಅದು ದಪ್ಪ ಆಗಿ ಮೊಳಕೆ ಹೊಡಿತಾ ಅದು ಜಾಗ ಮಾಡ್ಕೊಳ್ತಾರೆ ಸೇಮ್ ಅದೇ ರೀತಿಯಲ್ಲಿ ಅವಾಗ ಏನಾಯ್ತು ಭೂಮಿಗೆ ಒಂದು ಸ್ವಲ್ಪ ನೋವು ಆಗುವ ಹಾಗೆ ಆ ಥರದಲ್ಲಿ ನಮ್ಗೆ ಅದು ನೋಡ್ಬೋದು ಅದೇ ಥರದಲ್ಲಿ ಇಲ್ಲಿ ಕೂಡ ನಮಗೂ ಕೂಡ ಏನಾಗುತ್ತೆ ದೇವರ ವಾಕ್ಯ ಸರಿಯಾಗಿ ಅರ್ಥ ಆದಾಗ ತಿರುಗಿ ಹುಟ್ಟಾದಂತ ಒಂದು ಅನುಭವ ನಮಗೆ ಆಗುವಂಥದ್ದಾಗಿದೆ ಹಾಗೆ ಹಲಗು ನಟ್ಟಂತೆ ನಿಜವಾಗಲೂ ನಮಗೆ ದೇವರ ಪ್ರೀತಿ ಏನು ಅನ್ನೋದು ಅರ್ಥವಾಗುವಂಥದ್ದಾಗಿದೆ ಹಾಗೆ ಇಲ್ಲೇನಂತಂದ್ರೆ ಈಗ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಅವ್ರು ಏನು ಮಾಡಿದ್ದಾರೆ ಎಲ್ಲ ಆಜ್ಞೆಗಳನ್ನ ಏನು ನಾವೇನು ಹೇಳ್ತಾ ಇದ್ವಿ ಎಲ್ಲರೂ ಅದು ಸತ್ಯವಾದ ಮಾತು ಏನಂದ್ರೆ ಇಡೀ ದೇವರ ವಾಕ್ಯವನ್ನು ಪಾಲಿಸಿದ್ರೆ ನಾವು ಪರಿಶುದ್ಧರಾದ ಸ್ವರೂಪ ಹೋಗ್ತೀವಿ ಅಂತ ಹೇಳಿ ಅದನ್ನ ಯೇಸು ಕ್ರಿಸ್ತರು ಮಾಡಿದ್ರು ನಮ್ಗೆ ಯಾರಿಗೂ ಮಾಡೋಕ್ಕೆ ಆಗದೆ ಇದ್ದಿದ್ದರಿಂದ ಮತ್ತೆ ಇನ್ನೊಂದು ಇಲ್ಲಿ ನಾವು ಆಲೋಚನೆ ಮಾಡಬೇಕು ದೇವರ ವಾಕ್ಯದಂತೆ ರೋಮದಲ್ಲಿ ಪೌಲನೇ ಬರೀತಾ ಇದ್ದಾನೆ ಏನಂದ್ರೆ ನಮಗೆ ದೇವರ ವಾಕ್ಯದಂತೆ ನಡೆಯಕ್ಕೆ ಆಗುದಾದ್ರೆ ಯೇಸು ಕ್ರಿಸ್ತರು ಬಂದಿದ್ಯಾಕೆ ಅಂತ ಹೇಳಿ ಮತ್ತೆ ಬೇರೆ ಕಡೆ ಎಲ್ಲ ಬರೆಯೋದನ್ನು ನೋಡ್ತೀವಿ ಅದೇ ಪೌಲನು 14 ಪತ್ರಿಕೆಗಳು ಬರೀಬೇಕಾದ ಬೇರೆ ಕಡೆ ಎಲ್ಲ ದೇವರ ವಾಕ್ಯ ನೋಡೋದಾದ್ರೆ ಇಷ್ಟೆಲ್ಲ ವಾಕ್ಯಗಳು ಬರೆಯೋ ಉದ್ದೇಶ ಏನಂದ್ರೆ ಸರಿಯಾದಂಥ ಬೋಧನೆ ವಿಷಯದಲ್ಲಿ
ಅಷ್ಟೇ ಬಿಟ್ರೆ ಇವತ್ತು ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಅವರವರು ಏನು ತಿಳ್ಕೊಂಡಿದ್ದಾರೆ ಅದನ್ನ ತಗೊಂಡು ಮತ್ತೆ ಅವರ ವಿರುದ್ಧವಾಗಿ ಯಾರಾದರೂ ಇದ್ದರೆ ಅವರಿಗೆ ಏನು ಮಾಡ್ತಾರೆ ಅವರ ಬೋಧನೆ ಸರಿಯಿಲ್ಲ ಅಂತ ಈ ತರ ಆಗಿಬಿಟ್ಟಿದೆ ಅದು ನಿಜವಾಗ್ಲೂ ಸತ್ಯ ಏನು ಅನ್ನೋದು ಹುಡುಕಬೇಕಾಗಿದೆ ಆಯ್ತಾ ಹಾಗಾಗಿ ಯಾರೋ ನಮಗೆ ಏನೋ ಹೇಳಿದ್ರು ಅಥವಾ ನಮಗೆ ಏನೋ ಅನಿಸ್ತು ಅನ್ನೋದಲ್ಲ ದೇವರ ವಾಕ್ಯ ನಮಗೆ ಏನು ಹೇಳ್ತಾರೆ ಸರಿಯಾಗಿ ಮತ್ತೆ ನಮಗೂ ತೃಪ್ತಿ ಆಗಬೇಕಾಗಿದೆ ನಾವು ತಿರುಗಿ ಹುಟ್ಟಿದೀವಿ ನಾನು ನೀತಿವಂತನಾಗಿ ಹುಟ್ಟಿದ್ದೀನಿ ಅನ್ನುವಂತ ಅದಕ್ಕಾಗಿ ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳುವಾಗ ತಿರುಗಿ ಹುಟ್ಟಿದ್ದೀನಿ ಅದೇ ರೀತಿ ನಾನು ನೀತಿವಂತನಾಗಿದ್ದೀನಿ ಅನ್ನುವಂತ ಅಂತ ಅಥವಾ ನರಕದಿಂದ ನನಗೆ ಬಿಡುಗಡೆ ಆಗಿದೆ ಅಂತ ಹೇಳಿ ಅದರ ಬಹಳ ಜನ ಈ ತರ ಹೇಳ್ತಾರೆ ಅಂದ್ರೆ ನೋಡಬೇಕು ನಾನು ಬಿಳಿ ಸಿಂಹಾಸನ ಮುಂದೆ ಹೋಗಿ ನಿಂತ್ಕೊಂಡು ನೋಡಬೇಕು ಅಲ್ಲಿ ದೇವರು ಏನು ನನಗೆ ತೀರ್ಪು ಕೊಡ್ತಾರೆ ಅಂತ ಹೇಳಿ ಹಾಗೆ ದೇವರ ವಾಕ್ಯ ರೋಮಾ 8:1 ನೋಡುವಾಗ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧನೇ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಕೂಡ ದೇವರ ವಾಕ್ಯ ಹೇಳ್ತಾರೆ ಅದೆಲ್ಲ ವಾಕ್ಯಕ್ಕೆ ಏನು ಮಾಡೋಕ್ಕಾಗಿದೆ ನಾವೆಲ್ಲರೂ ಉತ್ತರ ಕೊಡಬೇಕಾಗಿದೆ ಹಾಗೆ ಅದನ್ನು ಗಮನಿಸಬೇಕಾಗಿದೆ ಅದಕ್ಕೆ ಈಗ ಇಲ್ಲೇನಾಗಿದೆ ಯೇಸು ಕ್ರಿಸ್ತ ಬಂದು ಆತ ಸುವಾರ್ತೆ ಅನ್ನುವಂಥ ಬೀಜ ನಮಗೇನಾಗಿದೆ ಕೊಡಲ್ಪಟ್ಟಿದೆ ಅಂದರೆ ಯೇಸು ಈ ಲೋಕದಲ್ಲಿ ಜನಿಸಿದರು ಪರಿಶುದ್ಧವಾಗಿ ಜೀವಿಸಿದರು ಮತ್ತೆ ನಮ್ಮ ಪಾಪಗಳಿಗಾಗಿ ದಂಡವನ್ನು ಕಟ್ಟಿದ್ರು ಮತ್ತೆ ಬಿಡುಗಡೆಯನ್ನು ಕೊಟ್ಟು ಅವರು ಸತ್ತು ಸಮಾಧಿಯಿಂದ ತಿರುಗೆದ್ದು ಸ್ವರ್ಗಕ್ಕೆ ಹೋಗಿದ್ದಾರೆ ಮತ್ತೆ ಬೇಗನೆ ಬಹಳ ಬೇಗನೆ ಬರೋರಾಗಿದ್ದಾರೆ ಅಂತೇಳಿ ಹಾಗೆ ಈ ತರ ಇರುವಂತಹ ಈ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ನಮಗೆ ನೀತಿವಂತಿಕೆಯನ್ನ ಯೇಸು ಕ್ರಿಸ್ತರ ಮೂಲಕವಾಗಿ ಇಟ್ಟಿದ್ದಾರೆ ಹಾಗೆ ಈ ಸುವಾರ್ತೆ ಶುಭವಾರ್ತೆ ಈಗ ನೋಡ್ರಿ ಸುವಾರ್ತೆ ಅಂತ ಹೇಳ್ತೀವಿ ಶುಭವಾರ್ತೆ ಅಂತ ಹೇಳ್ತೀವಿ ಗುಡ್ ನ್ಯೂಸ್ ಅಂತ ಹೇಳ್ತೀವಿ ಆದ್ರೆ ಗುಡ್ ನ್ಯೂಸ್ ಅಂದ್ರೆ ಏನಂದ್ರೆ ನಮಗೆ ಪರಿಶುದ್ಧತೆ ಸಿಗುವುದು ಹಾಗೆ ಈಗ ಸುವಾರ್ತೆ ಸಾರಿದಾಗ ಆ ಸುವಾರ್ತೆ ಅನ್ನೋ ಬೀಜ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಯೇಸು ಕ್ರಿಸ್ತರ ಮೂಲಕವಾಗಿ ನಾವು ನೀತಿವಂತರಾಗ್ತೀವಿ ಅಂತ ಹೇಳಿ ಅದು ನಮ್ಮ ಹೃದಯದಲ್ಲಿ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಅದು ಹೋಗಿ ಹುಟ್ಟಿದಾಗ ಅವಾಗ ನಾನು ನೀತಿವಂತನಾಗಿದ್ದೀನಿ ಅಂತ ಹೇಳಿ ನಮಗೆ ಅರ್ಥ ಆಗುವ ಹಾಗೆ ನಮ್ಗೆನಾಗಿದೆ ಅಲ್ಲಿ ತಿರುಗಿ ಹುಟ್ಟಿದಂತ ಒಂದು ಅನುಭವ ಹಾಗೆ ನಾವು ಈ ತರ ತಿರುಗಿ ಹುಟ್ಟಿದ್ವಿ ಅಂದಾಗ ಮಾತ್ರ ನಾವು ನೀತಿವಂತರಾಗಿದ್ದೀವಿ ಯೇಸು ಕ್ರಿಸ್ತರ ಮೂಲಕವಾಗಿ ನಾವು ಪರಿಶುದ್ಧರಾಗ್ತಾ ಇದ್ದೀವಿ ಇದರಲ್ಲಿ ಎಫೆಸ ಬರೆದ ಪತ್ರಿಕೆಯಲ್ಲಿ ಆ ರಕ್ಷಣೆ ಏನಾಗಿದೆ ದೇವರು ಕೊಡುವಂತ ದಾನ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ ಅದಕ್ಕಾಗಿ ಈ ರೀತಿಯಲ್ಲಿ ದೇವರ ದಾನವನ್ನು ನಮಗೆ ದಾನ ಗಿಫ್ಟ್ ಇಂಗ್ಲಿಷ್ ಅಲ್ಲಿ ನಾವು ನೋಡೋದಾದ್ರೆ ಗಿಫ್ಟ್ ಕನ್ನಡದಲ್ಲಿ ದಾನ ಹಾಗಾಗಿ ನೀತಿವಂತಿಕೆ ಪರಲೋಕ ಪರಿಶುದ್ಧತೆಯನ್ನು ದೇವರು ನಮಗೆ ಕೊಡೋದು ಹೇಗಂದ್ರೆ ತಿರುಗಿ ಹುಟ್ಟೋದ್ರ ಮೂಲಕವಾಗಿ ನಮಗೆ ಅದು ಸಿಗುವಂತದ್ದಾಗಿದೆ ಓಕೆನಾ ಹಾಗೆ ಈ ರೀತಿಯಲ್ಲಿ ತಿರುಗಿ ಹುಟ್ಟಿರುವಂತ ನಾವುಗಳು ನೆಕ್ಸ್ಟ್ ಏನ್ ಮಾಡಬೇಕಾಗಿದೆ ಬಾಪ್ತಿಸಂ ತಗೊಳ್ಳೋದು ದೀಕ್ಷಾಸನ ತಗೊಳ್ಳೋದು ಕರ್ತಮೇಜಲ್ ಪಾಲ್ ತಗೊಳ್ಳುವಂಥದ್ದು ಯಾರು ದೀಕ್ಷಾನ ತಗೊಳ್ಬೇಕು ಯಾರು ಕರ್ತಮೇಜಲ್ ತಗೊಳ್ಬೇಕು ಅಂತಂದ್ರೆ ರಕ್ಷಣೆ ಹೊಂದಿದವು ನೀತಿವಂತರು ಮಾತ್ರ ಅದರಲ್ಲಿ ಪಾಲ್ ತೆಗೆದುಕೊಳ್ಬೇಕು ಅನ್ನೋದು ನಮಗೆ ವಾಕ್ಯ ಕಲಿಸ್ತಾ ಇದೆ ಹಾಗೆ ನಾವು ನೀತಿವಂತರಾಗದೇ ಹೋದ್ರೆ ನಾವು ಅಯೋಗ್ಯರಾಗಿರುವಂತವರಾಗಿದ್ವಿ ಹಾಗೆ ಆ ರೀತಿಯಲ್ಲಿ ಅಯೋಗ್ಯದಲ್ಲಿ ಪಾಲ್ ತೆಗೆದುಕೊಳ್ಳೋದಾದ್ರೆ ನಮಗೆ ದೇವರು ಶಿಕ್ಷಿಸ್ತಾರೆ ನಮ್ಮನ್ನು ದಂಡಿಸುವರಾಗಿದ್ದಾರೆ ಅದಕ್ಕಾಗಿ ಈ ರೀತಿಯಲ್ಲಿ ಸುವಾರ್ತೆ ಅನ್ನೋದು ಏನಾಗಿದೆ ಆ ಬೀಜ ನಮ್ಮ ಹೃದಯದಲ್ಲಿ ಹೋಗಿ ಅದೇನಾಗ್ತಾ ಇದೆ ನಾವು ಮಾನಸಾಂತರ ಹೌದಾ ಈ ರೀತಿ ನನಗೆ ನೀತಿವಂತಿಕೆ ದೇವರು ಕೊಟ್ಟಿದ್ದಾರೆ ದೇವರೇ ನಿಮಗೆ ತುಂಬಾ ಥ್ಯಾಂಕ್ಸ್ ಎಂಬುದಾಗಿ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ನಿಜವಾಗ್ಲೂ ಅಲ್ಲಿ ಮಾನಸಾಂತರ ಹೊಂದುವುದಾದ್ರೆ ದೇವರ ಮಕ್ಕಳಾಗೋದಕ್ಕೆ ಸಾಧ್ಯವಿದೆ ಹಾಗಾಗಿ ಇದು ತಿರುಗಿ ಹುಟ್ಟುವಂತ ಒಂದು ಅನುಭವ ಈ ರೀತಿಯಲ್ಲಿ ತಿರುಗಿ ಹುಟ್ಟೋದ್ರಿಂದ ನಾವು ಪರಲೋಕ ರಾಜ್ಯಕ್ಕೆ ಸೇರೋರಾಗಿದೆ ಹಾಗಾಗಿ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಹಾಗೆ ದೇವರು ನಮಗೆ ಆಶೋಧಿಸಲಿ ದೇವರು ನಮಗೆ ಸಹಾಯ ಮಾಡಲಿ ಹಾಗೆ